ಇತಿಹಾಸ ಇದೆ, ಪುಸ್ತಕ ಬರೆದಿದ್ದಾರೆ. ಕ್ಯಾಬಿನೆಟ್ ಸೆಕ್ರೆಟರಿ ಸುಬ್ರಹ್ಮಣ್ಯಂ ಜಾತಿಯಲ್ಲಿ ಬ್ರಾಹ್ಮಣರು. ಇವತ್ತು ಯಾಕೆ ನಾನು ಮನಸ್ಸಿಗೆ ಇಷ್ಟು ನೊಂದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೌತ್ ಕೆನರಾದಲ್ಲಿ ನೋಡಿ ನೋಡಿ ಸಾಕ, ಆ ಮೂರು ಮನೆ ಹೋದರೆ ಕಣ್ಣಲ್ಲಿ ನೀರಲ್ಲ, ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ಸತ್ತೋರ ಮನೆ ಸಂಕಟ ಯಮಧರ್ಮರಾಯನಿಗೆ ಏನು ಗೊತ್ತಾಗ್ಬೇಕ್ರಿ? ಇವತ್ತು ಹೆಂಡತಿ ಮಕ್ಕಳಿರೋರು ನಾವು, ಮಕ್ಕಳು ಏನಾಗುತ್ತೆ ಅನ್ನಕ್ಕಂತ ನಿಮಗೂ ಮಕ್ಕಳಿದ್ದಾವೆ. ಇವತ್ತಿನ ದಿವಸ ಇದು ಹಿಂಗೆ ಹೋಗ್ಬೇಕಾ? ಬರೀ ಒಂದು ಓಟಿಗಾಗಿ ಇವತ್ತು ಈ ಸಮಾಜಗಳನ್ನು ಬೇರೆ ಜಿಲ್ಲೆಗಳಲ್ಲಿ ಇದಾಗ್ತಾ ಇಲ್ಲ. ಎಲ್ಲೆಲ್ಲಿ ನಾವು ಇದೀವೋ ಇಲ್ಲಿ ಆಗಕ್ಕೆ ನಾವು ಬಿಡ್ತಾ ಇಲ್ಲ. ಇವತ್ತು ನಮ್ಮ ಶಕ್ತಿ ಇಲ್ಲಿ ಕಡಿಮೆ ಇದೆ. ಆದರೂ ಕೂಡ ತಮಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಸಹಕಾರ ನಮಗೆ ಕೊಡಿ. ನಿಮ್ಮ ಕಾಲಿ ಬಿದ್ದು ಕೇಳ್ಕೊತೀವಿ, ದಯವಿಟ್ಟು ಈ ಸಮಾಜ ಇವತ್ತು ಒದ್ದಾಡ್ತಾ ಇದ್ದಾರೆ. ಆ ತಂದೆ ಫಾಜಲ್ ತಂದೆ ಅವ್ರ ಅಳು ನೋಡೋಕ್ಕಾಗಿಲ್ಲ ನನಗೆ. ಅಟ್ಲೀಸ್ಟು ಒಬ್ಬ ಡಿ ಜಿ ಮುಖ್ಯಮಂತ್ರಿ ಹೋಗಿಲ್ಲ, ಡೈರೆಕ್ಟರ್ ಜನರಲ್ ಬಂದರು, ಅವ್ರ ಮನೆ ಹೋಗಿ ಇಲ್ಲ ನಿಮಗೆ ನ್ಯಾಯ ಕೊಡ್ತೀವಿ. ಇನ್ನೂ ಓಪನ್ ಮಾಡಕ್ಕೆ ಅಂಗಡಿಗಳು ಕೊಟ್ಟಿಲ್ಲ. ಹಾಳ ಹೋಗಿದ್ದಾರೆ. ಜೀವನ ಮಾಡ್ಬೇಕಲ್ಲ ದಿನನಿತ್ಯ, ಹಿಂದೂ ಆದ್ರೂ ಜೀವನ ಮಾಡ್ಬೇಕು, ಮುಸ್ಲಿಂ ಆದ್ರೂ ಜೀವನ ಮಾಡ್ಬೇಕು. ಇವ್ರ ಮನೇಲಿ ಉಪವಾಸ ಬಿದ್ದರೆ ಯಾರ್ರೀ ನೋಡೋರು?